ಬಳ್ಳಾರಿ ಬಿಟ್ಟು ಗಂಗಾವತಿಯಲ್ಲಿ ಮನೆ ಮಾಡಿದ್ದೇಕೆ ಜನಾರ್ದನ್ ರೆಡ್ಡಿ ಗಂಗಾವತಿಯಿಂದ ಎಲೆಕ್ಷನ್ ಗೆ ಸ್ಪರ್ಧೆ ಮಾಡ್ತಾರ ಯಾವ ಪಕ್ಷ ಬಿಜೆಪಿನ ಕಾಂಗ್ರೆಸ್ ಹೊಸ ಪಾರ್ಟಿನ ಕೊಪ್ಪಳ ವಿಜಯನಗರ ಬಳ್ಳಾರಿ ರಾಯಚೂರಲ್ಲಿ ಸಂಚಲನ ಎಸ್ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಜನಾರ್ದನ್ ರೆಡ್ಡಿ ವಾಟ್ ನೆಕ್ಸ್ಟ್ ಈ ವಿಚಾರವಾಗಿ ಕರ್ನಾಟಕ ಟಿವಿಯಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ನಾವು ಚರ್ಚೆ ಆಗ್ತಾನೆ ಇದೆ ದಿನಾ ದಿನ ಡೇ ಬೈ ಡೇ ಅಪ್ಡೇಟ್ಸ್ ಬರ್ತಾನೆ ಇದೆ ಜನಾರ್ದನ್ ರೆಡ್ಡಿ ವಾಟ್ ನೆಕ್ಸ್ಟ್ ಅನ್ನೋ ವಿಚಾರವಾಗಿ ಎಸ್ ಬಳ್ಳಾರಿಯಿಂದ ಈಗ ಜನಾರ್ದನ್ ರೆಡ್ಡಿ ಕೊಪ್ಪಳದ ಗಂಗಾವತಿಯಲ್ಲಿ ಮನೆ ಮಾಡಿದ್ದಾರೆ ಮನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಸುದ್ದಿ ಇತ್ತು ಈಗ ನವೆಂಬರ್ ಹತ್ತನೇ ತಾರೀಕು ಅಧಿಕೃತವಾಗಿ ಹೊಸ ಮನೆಗೆ ಗಂಗಾವತಿಯಲ್ಲಿ ಗೃಹ ಪ್ರವೇಶನ ಮಾಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅಲ್ಲಿಗೆ ಅಧಿಕೃತವಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ರೆಡ್ಡಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಾಯಿದೆ ಬಳ್ಳಾರಿಯನ್ನು ಬಿಟ್ಟು ಈಗ ಗಂಗಾವತಿಯಲ್ಲಿ ಇದ್ದಾರೆ ಬಳ್ಳಾರಿಯಲ್ಲಿ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆ ಇತ್ತು ಅವ್ರಿಗೆ ಕೋರ್ಟ್ ವಿಚಾರವಾಗಿ ಹೀಗಾಗಿ ಬಳ್ಳಾರಿ ಸಿಟಿಯನ್ನು ಅವರು ತೊರೆತಾ ಇದ್ದಾರೆ ಅನ್ನೋದು ಚರ್ಚೆ ಇತ್ತು ಆದರೆ ಇದರ ಜೊತೆಗೇ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಅವರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಈಗಾಗಿಯೇ ಗಂಗಾವತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಗಂಗಾವತಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ನವೆಂಬರ್ ಹತ್ತನೇ ತಾರೀಕು ಗಂಗಾವತಿಯಲ್ಲಿ ಹೊಸ ಮನೆಗೆ ಬರ್ತಾ ಇದ್ದಾರೆ ಮನೆಯನ್ನು ಖರೀದಿ ಮಾಡಿ ನವೆಂಬರ್ ಹತ್ತನೇ ತಾರೀಕಿಂದ ಇಡೀ ಕ್ಷೇತ್ರದಲ್ಲಿ ಅವರು ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಕಣಕ್ಕಿಳಿಯೋದು ಜನಾರ ರೆಡ್ಡಿ ಫಿಕ್ಸ್ ಆದರೆ ರೆಡ್ಡಿ ಯಾವ ಪಾರ್ಟಿಯಿಂದ ಕಣಕ್ಕೆ ಇಳಿತಾರೆ ಅನ್ನೋದೇ ಈಗಿರ್ತಕ್ಕಂಥ ಕುತೂಹಲ ಏನಪ್ಪ ಇದು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ತಿದ್ದಾರೆ ಬಿ ಜೆ ಪಿಯ ಎಮ್ ಎಲ್ ಇದ್ದಾರೆ ಸೊ ಅವ್ರ ಕತೆ ಏನು ಬಿ ಜೆ ಪಿಯಿಂದ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ಗೆ ಏನಾದರೂ ಹೋದರೆ ಮಾಜಿ ಎಮ್ ಎಲ್ ಎ ಇದ್ದಾರೆ ಅವ್ರ ಕತೆ ಏನು ಯಾವ ಪಕ್ಷಕ್ಕೆ ಹೋಗ್ತಾರೆ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಜನಾರ್ದನ್ ರೆಡ್ಡಿ ಅನ್ನೋ ಒಂದು ಚರ್ಚೆ ಈಗ ಬಳ್ಳಾರಿ ರಾಜಕಾರಣದಲ್ಲಿ ಜೋರಾಗಿನೇ ಸದ್ದು ಮಾಡ್ತಾ ಇದೆ ಹಿಂದೆ ನಾವು ಕರ್ನಾಟಕ ಟಿವಿಯಲ್ಲಿ ಮಾತನಾಡಿದ್ವಿ ರೆಡ್ಡಿಯವರನ್ನು ಆರ್ ಎಸ್ ಎಸ್ ನಾಯಕರು ಭೇಟಿಯಾಗಿದ್ದರು ಪ್ರಮುಖ ರಾಜ್ಯದ ಪ್ರಮುಖ ಆರ್ ಎಸ್ ಎಸ್ ನಾಯಕರು ಭೇಟಿಯಾಗಿದ್ದರು ರಹಸ್ಯವಾಗಿ ರಾತ್ರೋರಾತ್ರಿ ಭೇಟಿಯಾಗಿ ಚರ್ಚೆಯನ್ನು ಮಾಡಿದರು ಅದಕ್ಕೂ ಮುನ್ನ ಆಪ್ತಮಿತ್ರ ರೆಡ್ಡಿಯವರ ಆಪ್ತಮಿತ್ರ ರಾಮುಲು ಕೂಡ ರಾತ್ರೋರಾತ್ರಿ ಚರ್ಚೆಯನ್ನು ಮಾಡಿದ್ರು ಜೊತೆಗೆ ವೈ ಎಸ್ ಆರ್ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯಕ್ಕೆ ತರ್ತಾರಂತೆ ಹೊಸ ಪಕ್ಷವನ್ನೇ ಕಟ್ತಾರಂತೆ ರೆಡ್ಡಿ ಅನ್ನೋ ಮಾತುಗಳು ಕೇಳಿ ಬಂದಿತ್ತು ಆ ವಿಚಾರವಾಗಿ ರೆಡ್ಡಿ ಕೂಡ ತಮ್ಮ ಮನದಾಳವನ್ನು ಹಂಚಿಕೊಂಡಿದ್ರು ಬಿ ಜೆ ಪಿ ಆದ್ರೇನು ಕಾಂಗ್ರೆಸ್ ಆದ್ರೇನು ನಾನು ರಾಜಕಾರಣದಲ್ಲಿ ಇರ್ತಾನೆ ಅನ್ನೋ ಒಂದು ಮಾತನ್ನು ಆಡಿದ್ರು ಸೊ ಈಗ ಗಂಗಾವತಿ ಕ್ಷೇತ್ರವನ್ನು ಫೈನಲ್ ಮಾಡಿದ್ದಾರೆ ಮನೆ ಕೂಡ ಮಾಡಿದ್ದಾರೆ ಹಾಗಿದ್ರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಯಾವ ಪಾರ್ಟಿಯಿಂದ ಕಣಕ್ಕಿಳಿತಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಒಂದು ವೇಳೆ ಬಿ ಜೆ ಪಿಗೇನಾದರೂ ಇಳಿದ್ರೆ ಸೊ ವಿಜಯನಗರ ಬಳ್ಳಾರಿ ಕೊಪ್ಪಳ ರಾಯಚೂರು ಈ ನಾಲ್ಕು ಜಿಲ್ಲೆಗಳ ಜೊತೆ ಸುತ್ತಮುತ್ತಲ ಇತರ ಜಿಲ್ಲೆಗಳಲ್ಲೂ ಕೂಡ ರೆಡ್ಡಿ ಪ್ರಭಾವ ಬೀರಬಹುದು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಒಂದು ವೇಳೆ ಬಿ ಜೆ ಪಿ ಟಿಕೆಟ್ ಕೊಡಲಿಲ್ಲ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಟಿಕೆಟ್ ಕೊಡಿಲ್ಲ ರೆಡ್ಡಿಗೆ ಅಂದರೆ ರೆಡ್ಡಿಯವರ ಪ್ರಾಬಲ್ಯ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಜೊತೆಗೆ ಇತರ ಸುತ್ತಮುತ್ತಲ ಜಿಲ್ಲೆಗಳು ಕೂಡ ವ್ಯಾಪಿಸುವಂತಹ ಪ್ರಭಾವವನ್ನು ಬೀರುವಂತಹ ಸಾಧ್ಯತೆ ಇದೆ ಅದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಅಥವಾ ಇಂಡಿಪೆಂಡೆಂಟ್ ಆಗಿರ್ಬೋದು ಅಥವಾ ಹೊಸ ಪಕ್ಷ ಆಗಿರ್ಬೋದು ಅಥವಾ ಜಗನ್ ಪಾರ್ಟಿ ಆಗಿರ್ಬೋದು ರೆಡ್ಡಿ ಯಾವುದೇ ಪಕ್ಷದಿಂದ ನಿಂತರೂ ಕೂಡ ಆ ಪಕ್ಷದ ಒಂದು ಹವ ಅಥವಾ ಅಲೆ ರೆಡ್ಡಿ ಇರ್ತಕ್ಕಂಥ ಏಳು ಜಿಲ್ಲೆಗಳಿಗೆ ಇರುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಒಂದು ವೇಳೆ ಬಿ ಜೆ ಪಿ ಏನಾದರೂ ಟಿಕೆಟ್ ಕೊಡಲಿಲ್ಲ ಅಂದರೆ ಬಿ ಜೆ ಪಿ ವಿರುದ್ಧದ ಒಂದು ಆಡಳಿತ ವಿರೋಧಿ ಅಲೆಯನ್ನು ಎನ್ಕ್ಯಾಶ್ ಮಾಡಿಕೊಂಡು ಬಿ ಜೆ ಪಿ ಅಭ್ಯರ್ಥಿಗಳನ್ನು ಸೋಲಿಸುವಂಥ ತಾಕತ್ತಂತೂ ರೆಡ್ಡಿ ಅವ್ರಿಗಿದೆ ಸೊ ಎಲ್ಲ ಕ್ಷೇತ್ರದಲ್ಲಿ ರೆಡ್ಡಿ ಗೆಲ್ಲದೆ ಹೋಗ್ಬೋದು ರೆಡ್ಡಿಯ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲದೆ ಹೋಗ್ಬೋದು ಆದರೆ ಬಿ ಜೆ ಪಿಯ ಅಭ್ಯರ್ಥಿಗಳನ್ನು ಬಿ ಜೆ ಪಿಯ ಆಕಾಂಕ್ಷಿಗಳನ್ನು ಸೋಲಿಸುವಂಥ ಕೆಪಾಸಿಟಿ ಅಂತೂ ರೆಡ್ಡಿ ಮತ್ತು ರೆಡ್ಡಿ ಬೆಂಬಲಿಗರಿಗೆ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹೀಗಾಗಿ ರೆಡ್ಡಿ ಅವರು ಯಾವ ಪಕ್ಷದಿಂದ ನಿಂತ್ಕೊಳ್ತಾರೆ ಅನ್ನೋದೇ ಚರ್ಚೆ ಸದ್ಯ ಗಂಗಾವತಿ ಎಂಟ್ರಿ ಆಗಿದ್ದಾರೆ ಹೊಸ ಮನೆ ಮಾಡಿದ್ದಾರೆ ಗಂಗಾವತಿಯಲ್ಲಿ ನೆಲೆಸ್ತಾ ಇದ್ದಾರೆ ಗಂಗಾವತಿಯಿಂದ ಸ್ಪರ್ಧೆ ಕೂಡ ಮಾಡ್ತಾ ಇದ್ದಾರೆ ಯಾವ ಪಕ್ಷ ಅನ್ನೋದು ಮಾತ್ರ ಸಸ್ಪೆನ್ಸು ನಿಮ್ಮ ಪ್ರಕಾರ ಗಂಗಾವತಿಯಲ್ಲಿ ರೆಡ್ಡಿ ಬರೋದರಿಂದ ಸೊ ಸುತ್ತಮುತ್ತಲ ಜಿಲ್ಲೆಗಳಿಗೆ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ರೆಡ್ಡಿಯಿಂದ ಲಾಭ ಯಾರಿಗಾಗುತ್ತೆ ಯಾರಿಗೆ ನಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು